ರಾಜ್ಯ ರಾಜಕಾರಣದಲ್ಲೀಗ ಸಸ್ಪೆನ್ಸ್ ಮೀಟಿಂಗ್ ಆರಂಭವಾಗಿದೆ. ದಿಢೀರ್ ರಾಜಕೀಯ ಬೆಳವಣಿಗೆ ಮಧ್ಯೆ ರಹಸ್ಯ ಸಭೆ ತುಂಬಾ ಮಹತ್ವವನ್ನು ಪಡ್ಕೊಳ್ತಾ ಇವೆ. ಸಿಟಿ ರವಿ ಭೇಟಿಯಾಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಅವರು. ಚಿಕ್ಕಮಗಳೂರು ಮನೆಯಲ್ಲಿ ದಿಢೀರ್ ಮಾತುಕತೆ ನಡೆದಿದ್ದಾರೆ. ಸೊ ತುಂಬಾ ಕುತೂಹಲ ಕೇಳಿಸ್ತಾ ಇದೆ, ಯಾಕಂತಂದ್ರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಅವರನ್ನ ಹೋಗಿ ರಾಜ್ಯಾಧ್ಯಕ್ಷರು ಹೋಗಿ ಭೇಟಿಯಾಗಿರೋದು ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಇನ್ನೊಂದು ಕಡೆಗೆ ರಾಜಕೀಯ ಬೆಳವಣಿಗೆಗಳು ಬಿಜೆಪಿ ವಲಯದಲ್ಲಿ ರಾಜ್ಯದಲ್ಲಿ ನಡೀತಾ ಇರೋದು, ಹಾಗಾಗಿ ಇವೆರಡು ಸಭೆ ಏನಿದೆ ಅತ್ಯಂತ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಈ ರಹಸ್ಯ ಸಭೆ ಯಾವ ರೀತಿಯಾದಂಥ ತಿರುವನ್ನು ಈಗಿರುವಂಥ ರಾಜಕೀಯ ಬೆಳವಣಿಗೆಗೆ ನೀಡುತ್ತೆ ಗೊತ್ತಿಲ್ಲ. ಸದ್ಯಕ್ಕಂತೂ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಅವರನ್ನು ರಾಜ್ಯಾಧ್ಯಕ್ಷ ಕಟೀಲ್ ಅವರು ಭೇಟಿಯಾಗಿದ್ದಾರೆ. ಇವತ್ತು ನಾಯಕತ್ವದ ಪ್ರಶ್ನೆ ಇಲ್ಲ. ಇವತ್ತು ಎಲ್ಲ ಶಾಸಕರುಗಳಿಗೆ, ಎಲ್ಲ ಜನಪ್ರತಿನಿಧಿಗಳಿಗೆ, ಎಲ್ಲ ಪಾರ್ಟಿ ಕಾರ್ಯಕರ್ತರಿಗೆ ಒಂದೇ ಕರೆಯನ್ನು ಕೊಟ್ಟಿದೆ. ಕೋವಿಡ್ ನಿರ್ವಹಣೆಗೋಸ್ಕರ ಪರಿಶ್ರಮಗಳನ್ನು ಹಾಕೋದು, ತಮ್ಮ ತಮ್ಮ ಕ್ಷೇತ್ರದಲ್ಲಿ ನಿಂತ್ಕೋಬೇಕು, ಜನರ ಪ್ರಾಣ ರಕ್ಷಣೆಗೆ ತೊಡಕೊಳ್ಬೇಕು, ಅಲ್ಲಿ ಸೇವಾ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿದ್ವಿ. ಇವತ್ತು ಅದೇ ಕಾರ್ಯ ನಡೀತದೆ. ಯಾವುದೇ ರೀತಿಯ ಗೊಂದಲಗಳು, ಯಾವುದೇ ಚರ್ಚೆಗಳಿಲ್ಲ, ನಾಯಕತ್ವದ ಬದಲಾವಣೆ ಪ್ರಶ್ನೆ ಇಲ್ಲ. ಇವತ್ತು ಯೋಗೇಶ್ವರ ಏನು ಹೇಳಿದ್ದಾರೆ ಮಾಧ್ಯಮದಲ್ಲಿ ನೋಡಿದ್ದೇನೆ, ಅವರನ್ನು ಕರೆದು ಯಾವ ವಿಚಾರವಾಗಿ ಮಾತನಾಡಿದ್ದಾರೆ ಅನ್ನುವಂಥದ್ದನ್ನು ತಿಳುವಳಿಕೆ ತಗೋತೀವಿ. ಅದಕ್ಕೊಂದು ತೀರ್ಮಾನವನ್ನು ಸರ್ಕಾರ ತಗೊಂಡಿದೆ, ಹಾಗಾಗಿ ಯಾವುದೇ ಸಮಸ್ಯೆಗಳು ಮುಂದಕ್ಕಿಲ್ಲ. ಓಕೆ, ಪ್ರತಿ ಬಾರಿಯೂ ಈ ರೀತಿ ಆದಾಗ ಅನಿಲ್ ಕುಮಾರ್ ಕಟೀಲ್ ಅವರು ಯಾವ ಸಮಸ್ಯೆಯೂ ಇಲ್ಲ, ಯಾವ ಸಮಸ್ಯೆಯೂ ಇಲ್ಲ ಅಂತಾರೆ. ಆದರೆ ಅವರವರ ನಾಯಕರುಗಳು ಬಂದು ಬಿಜೆಪಿಯಲ್ಲಿ ಹಲವು ನಾಯಕರು ಮಾಧ್ಯಮಗಳ ಮುಂದೆ ಒಂದು ಹೇಳಿಕೆಯನ್ನು ಕೊಡ್ತಾರೆ, ನನ್ನ ಇಲಾಖೆಯಲ್ಲಿ ಬೇರೆದವರು ಬಂದು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಆಡ್ತಾರೆ. ಸೊ ಈ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡುವಂಥ ಸಂದರ್ಭಗಳಿರಬೇಕಾದ್ರೆ ಪಕ್ಷದ ಶಾಸಕರು ಕೂಡ ಆ ವಿಚಾರದಲ್ಲಿ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಒಬ್ಬ ರಾಜ್ಯಾಧ್ಯಕ್ಷರಾಗಿ ಏನು ಉತ್ತರವನ್ನು ಕೊಟ್ಟಿದ್ದಾರೆ, ಏನೂ ಇಲ್ಲ ಅಂತ ಹೇಳ್ತೀರಾ? ಎಲ್ಲವೂ ಕೂಡ ನಡೀತಾ ಇದೆ, ಎಲ್ಲವೂ ಕೂಡ ಗೊತ್ತಿರುವಂಥದ್ದೇ. ಸೊ ಗೊತ್ತಿಲ್ಲ ಏನಾಗುತ್ತೆ, ಒಟ್ಟಿನಲ್ಲಿ ಬಿಜೆಪಿ ಪಕ್ಷದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಇದು. ಒಂದು ಕಡೆಗೆ ಚಿಕ್ಕಮಗಳೂರಲ್ಲಿ ಭೇಟಿಯಾಗಿದ್ದಾರೆ, ಮಗದೊಂದು ಕಡೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತಿದ್ದಾರೆ, ಮಗದೊಂದು ಕಡೆಗೆ ಯೋಗೇಶ್ವರ ಅವರು ನನ್ನ ಇಲಾಖೆಯಲ್ಲಿ ಹಸ್ತಕ್ಷೇಪ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲದರ ಮಧ್ಯದಲ್ಲಿ ಬಿಜೆಪಿ ಶಾಸಕರಲ್ಲಿ ಒಂದಿಷ್ಟು ಗೊಂದಲಗಳು ಉಂಟಾಗಿದೆ. ಅದು ಯಾವುದನ್ನೂ ಕೂಡ ಯಾವ ಸಮಸ್ಯೆಯೂ ಇಲ್ಲ ಅಂತ ರಾಜ್ಯಾಧ್ಯಕ್ಷರು ತಳ್ಳಿ ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಂತೂ ಇಲ್ಲ. ನಾಯಕತ್ವ ಬದಲಾವಣೆ ತೆರೆ ಬೀಳುತ್ತಾ ಸದ್ಯಕ್ಕೆ ಸಿಎಂ ಯಡಿಯೂರಪ್ಪನವರು ಸೇಫ್ ಆದ್ರ, ಇವೆಲ್ಲವೂ ಕೂಡ ಈಗ ಸಸ್ಪೆನ್ಸ್ ಆಗಿದೆ. ವಿರೋಧಿಗಳ ಮೊದಲ ಬೇಡಿಕೆಗೆ ತೀವ್ರ ಹಿನ್ನಡೆ ಇದೆ. ಕೋವಿಡ್ ಮುಗಿಯೋವರೆಗೂ ಸಭೆ ಇಲ್ಲ ಅಂತ ಕಟೀಲ್ ಅವರು ಸ್ಪಷ್ಟವಾಗಿ ಹೇಳಿರೋದ್ರಿಂದ ಕೋವಿಡ್ ಮುಗಿಯೋವರೆಗೂ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗಲ್ಲ. ಸೊ ಸಂದೇಶವನ್ನು ರವಾನಿಸಿದ್ದಾರೆ. ರೆಬಲ್ ಸ್ಟಾರ್ ಸಿ ಪಿ ಯೋಗೇಶ್ವರ್ಗೂ ಕೂಡ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಬಹಿರಂಗ ಹೇಳಿಕೆಗಳ ವಿವರಣೆ ಪಡಿತೀನಿ ಅಂತ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿರೋದು. ಎಲ್ಲಿಯೂ ಬದಲಾವಣೆಗಳಿಲ್ಲ. ನಮ್ಮ ಸರ್ವಸಮ್ಮತಿಯ ನಾಯಕರು ಯಡಿಯೂರಪ್ಪರು ಈಗಾಗಲೇ ಕೇಂದ್ರವು ಸ್ಪಷ್ಟಪಡಿಸಿದೆ, ಯಾವುದೇ ರೀತಿಯ ಬದಲಾವಣೆಗಳಿಲ್ಲ, ಯಾವುದೇ ರೀತಿಯ ಚರ್ಚೆಗಳಿಲ್ಲ. ಯಾವುದೇ ಈ ವಿಷಯಗಳು ಪಾರ್ಟಿಯ ಒಳಗೆ ಆಗಲಿ ಹೊರಗಾಗಲಿ ಚರ್ಚೆಯಲ್ಲಿ ಇರತಕ್ಕಂಥ ವಿಷಯ ಅಲ್ಲ. ಇದು ಯಡಿಯೂರಪ್ಪರ ಮುಖ್ಯಮಂತ್ರಿ ಆದ ಮರುದಿನದಿಂದ ಪ್ರಾರಂಭ ಆಗಿದೆ. ಬದಲಾವಣೆ 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 ಎರಡು ವರ್ಷಗಳನ್ನು ಪೂರ್ತಿ ಮಾಡಿದೆ. ಇನ್ನುಳಿದಿರತಕ್ಕಂಥ ಎಲ್ಲ ಅವಧಿಯನ್ನು ಪೂರ್ತಿ ಮಾಡ್ತಾರೆ ಯಡಿಯೂರಪ್ಪರು ಮುಖ್ಯಮಂತ್ರಿಯಾಗಿ. ಹಾಗಾಗಿ ಎಲ್ಲೂ ಬದಲಾವಣೆಗಳಿಲ್ಲ. ಈಗ ಪ್ರತಿಯೊಬ್ಬ ಶಾಸಕನ, ಪ್ರತಿಯೊಬ್ಬ ಜನಪ್ರತಿನಿಧಿಯ, ಪ್ರತಿಯೊಬ್ಬ ಕಾರ್ಯಕರ್ತನ ಜವಾಬ್ದಾರಿ ಕೋವಿಡ್ ನಿರ್ವಹಣೆ. ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು ಆ ಕಾರ್ಯದಲ್ಲಿದ್ದಾರೆ, ನಮ್ಮೆಲ್ಲ ನಾಯಕರು ಅದರಲ್ಲೇ ಇದ್ದಾರೆ. ಸೇವಾ ಹಿ ಸಂಘಟನೆ ಕಾರ್ಯ ಬಹಳ ಯಶಸ್ಸನ್ನು ಸಾಧಿಸ್ತಾ ಇದೆ. ನೋಡಿ, ಎಲ್ಲ ಶಾಸಕರುಗಳಿಗೆ ಹೇಳಿದ್ದೇವೆ, ಮೊನ್ನೆ ಹೇಳಿದ್ದೇವೆ, ಇವತ್ತು ಜನರ ಪ್ರಾಣ ರಕ್ಷಣೆ ನಮ್ಮ ಜವಾಬ್ದಾರಿ. ಜನ ಆಶೀರ್ವಾದ ಮಾಡಿರುವಂಥದ್ದು ಅದಕ್ಕೆ ಮತ್ತೊಮ್ಮೆ ಸ್ಪಷ್ಟ ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಇವತ್ತು ಬೇರೆ ಯಾವುದೇ ಚಟುವಟಿಕೆಗಳನ್ನು ಯಾವುದೇ ಶಾಸಕ ಮಾಡಬಾರ್ದು. ಪ್ರತಿಯೊಬ್ಬ ಶಾಸಕನಿಗೆ ಒಂದೇ ಜವಾಬ್ದಾರಿ, ತನ್ನ ಕ್ಷೇತ್ರದಲ್ಲಿ ನಿಲ್ಲಬೇಕು, ಮತದಾರರ ಸೇವೆಯನ್ನು ಮಾಡಬೇಕು, ಕೋವಿಡ್ನ ನಿಯಂತ್ರಣಕ್ಕೆ ಪರಿಹಾರಗಳನ್ನು ಕಂಡುಕೋಬೇಕು, ಪೂರ್ಣ ಪ್ರಯತ್ನವನ್ನು ಕೋವಿಡ್ ನಿರ್ವಹಣೆಗೆ ಹಾಕಬೇಕು, ಬೇರೆ ಯಾವುದೇ ವಿಚಾರಗಳಿಗೆ ಕೈ ಹಾಕಬಾರ್ದು ಅಂತ ಹೇಳುವಂಥದ್ದನ್ನು ಹೇಳಿದ್ದೇವೆ. ಇವತ್ತು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೇವೆ, ಬೇರೆ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಈಗ ಕೋವಿಡ್ ಮುಗಿಯುವವರೆಗೆ ಯಾವುದೇ ರೀತಿಯ ಸಭೆಗಳನ್ನು ಪಾರ್ಟಿ ಕರೆಯುವುದಿಲ್ಲ. ಕೋವಿಡ್ ಮುಗಿದ ಮೇಲೆ ಏನೆಲ್ಲ ಚರ್ಚೆಗಳಿದ್ದಾವೆ ಮಾತನಾಡ್ತೀನಿ. ನೋಡಿ, ಯೋಗೇಶ್ವರ್ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ, ಅವರು ಏನ್ ಹೇಳಿದ್ದಾರೆ ಹೇಗೆ ಹೇಳಿದ್ದಾರೆ ಅನ್ನುವಂಥದ್ದನ್ನು ಇವತ್ತು ನಾನು ವಿವರಣೆ ಕೇಳ್ತೇನೆ. ಸರ್, ಅವರು ನೇರವಾಗಿ ಒಂದು ಮಾತಾಡಿದ್ದಾರೆ ಸರ್, ನಾಯಕರ ಅಧಿಕಾರಿಗಳಲ್ಲಿ ಅವರ ಮಕ್ಕಳುಗಳು ತಲೆ ತೋರಿಸಬಾರ್ದು ಅನ್ನುವಂಥ ಒಂದು ಮಾತನ್ನ ನೇರವಾಗಿ ಹೇಳಿದ್ದಾರೆ. ಸ್ಪಷ್ಟವಾಗಿ ಇವತ್ತು ಅವರಲ್ಲಿ ವಿವರಣೆಯನ್ನು ಕೇಳ್ತಾನೆ, ವಿವರಣೆಯನ್ನು ಕೇಳಿಕೊಂಡು ಅವರು ಏನು ಹೇಳಿದ್ದಾರೆ ಸ್ಪಷ್ಟತೆಯನ್ನು ಕೊಡ್ತೇನೆ.